ಇದೀಗ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ವಯೋವೃದ್ಧನಿಗೆ ಮಾಜಿ ಶಾಸಕನಿಂದ ಭಾರಿ ಮೋಸ ಆಗಿದೆ ಅನ್ನೋ ಒಂದು ವಿಚಾರ. 27 ಎಕರೆ ಜಮೀನು ಗುಳುಮಾಗಿರುವಂತಹ ಆರೋಪ ಕೇಳಿ ಬರ್ತಿದೆ. ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇದು. ವಯೋವೃದ್ಧರು ಓರ್ವರಿಗೆ ಅಲ್ಲಿ 27 ಎಕರೆ ಜಮೀನು ಮೋಸ ಮಾಡಿರುವಂತಹ ಒಂದು ಪ್ರಕರಣ ಇದು. ಮಾಜಿ ಶಾಸಕರಿಂದ 88 ವರ್ಷದ ಆ ವಯೋವೃದ್ಧನಿಗೆ ಮೋಸ ಆಗಿದೆಯಾ? ಅಗ್ರಿಮೆಂಟ್ ಪೇಪರ್ ಬರೆದು ಅದರಲ್ಲಿ ಸೈನ್ ಹಾಕಿ ಬೇಕಾಬಿಟ್ಟಿ ಬರೆದುಕೊಂಡು ಮೋಸ ಮಾಡಿದ್ದಾರ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದೆ. ಯಾರು ಈ ಮಾಜಿ ಶಾಸಕ ಅನ್ನೋ ಒಂದು ಕುತೂಹಲ ನಿಮ್ಮನ್ನ ಕಾಡ್ತಾ ಇರ್ಬೋದು. ಎಲ್ಲಿಯ ವಂಚಕ ಈತ? ಜೊತೆಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಕೃಪಾ ಕಟಾಕ್ಷ ಈ ವ್ಯಕ್ತಿಯ ಮೇಲಿದೆಯಾ ಅನ್ನೋ ಒಂದು ಗುಮಾನಿ ಕೂಡ ಮೂಡ್ತಾ ಇದೆ. ಯಾಕಂದ್ರೆ 27 ಎಕರೆ ಅಷ್ಟು ಜಮೀನಿನ ವಿಚಾರ ಇದು. ಸುಮಾರು 88 ವರ್ಷದ ವಯೋವೃದ್ಧನ ಜಮೀನಾಗಿರುತ್ತೆ ಅದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಪೇಪರ್ನಲ್ಲಿ ಬೇಕಾಬಿಟ್ಟಿ ಅವರಿಗೆ ಬೇಕಾದ ಹಾಗೆ ಬರ್ಕೊಂಡ್ರ ಅನ್ನೋ ಒಂದು ಸಂಶಯ ಕೂಡ ಇದೀಗ ಮೂಡ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಿರುವಂತಹ ವಿಚಾರ ಇದು. ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿ ಮೇಲೆ ಆರೋಪ ಕೇಳಿ ಬರ್ತಿದೆ. ಮಹಾಮೋಸದ ಆರೋಪ. 26 ಎಕರೆ 6 ಗುಂಟೆ ಜಮೀನಿಗೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಗುಳು ಮಾಡಿರುವ ಆರೋಪ ಕೇಳಿ ಬರ್ತಿದೆ. ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಎಕರೆ ಜಮೀನನ್ನ ಗುಳು ಮಾಡಿರುವಂತಹ ಸ್ಟೋರಿ. ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿಯಿಂದ ಆಗಿರುವಂತಹ ಒಂದು ಮೋಸದ ಆರೋಪ ಕೇಳಿ ಬರ್ತಿದೆ. ದಾಖಲೆ ಸಮೇತ ನ್ಯೂಸ್ 18 ಕನ್ನಡ ಈ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿರುವಂತದ್ದು. ಈಗ ನೀವು ನೋಡ್ತಾ ಇದ್ರೆ ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿಯಿಂದ ವಯೋವೃದ್ಧರಿಗೆ 88 ವರ್ಷದ ವೃದ್ಧನೋರ್ವನಿಗೆ 26 ಎಕರೆ 6 ಗುಂಟೆ ಜಮೀನಿಗೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ನ್ಯೂಸ್ 18 ಕನ್ನಡದ ಬಳಿ ಇದೆ. 2013ರಲ್ಲಿ ಜಮೀನು ಖರೀದಿಗೆ ಒಪ್ಪಂದವನ್ನು ವೆಂಕಟಸ್ವಾಮಿ ಮಾಡಿಕೊಳ್ತಾರೆ. ಪ್ರತಿ ಎಕರೆಗೆ 13,25,000 ಕೊಡ್ತೀನಿ ಅಂತ ಒಪ್ಪಿಕೊಳ್ತಾರೆ. ಟೋಟಲ್ ಅಮೌಂಟ್ನ ನೀವು ಲೆಕ್ಕ ಹಾಕಿದರೆ 13x27 ಜಾಸ್ತಿ ಆಗುತ್ತೆ. ಆದರೆ ಒಟ್ಟು ಕೇವಲ 3,46,00,000 ಕೊಡ್ತೀನಿ ಅಂತ ಹೇಳಿ ವೃದ್ಧನಿಗೆ ಮೋಸ ಮಾಡಿರುವಂತಹ ಘಟನೆ. ಅವರಿಗೆ ಬೇಕಾದ ಹಾಗೆ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಂಡು ಸೈನ್ಗಳನ್ನು ತಕ್ಕೊಂಡು ಪ್ರತಿ ಎಕರೆಗೆ 13,25,000 ಕೊಡ್ತೀನಿ ಅಂತ ಹೇಳಿ ಭಾರಿ ಮೋಸ ಆಗಿದೆ ಅನ್ನೋದು ಆರೋಪ ಕೇಳಿ ಬರ್ತಿದೆ. ಇನ್ನು ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರು ಮಾಡಿರುವಂತಹ ಮೋಸದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಂತುಗಳಲ್ಲಿ ಇದುವರೆಗೆ ಕೊಟ್ಟಿರುವಂತಹ ಹಣ ಎಷ್ಟು, ಕೊಡಬೇಕಾಗಿರೋದು ಎಷ್ಟು, ಎಲ್ಲದರ ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 27 ಎಕರೆ ಜಮೀನು ಗುಳುಮಾಗಿರುವಂತಹ ಒಂದು ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೋರ್ಟ್ ಆರ್ಡರ್ ಇದ್ರೂ ಕೂಡ ಜಮೀನಿಗೆ ಶಾಸಕರಿಂದ ಅತಿಕ್ರಮ ಪ್ರವೇಶ ಆಗಿದೆ. ವೆಂಕಟಸ್ವಾಮಿ ಅವರ ಮೇಲೆ ಕೇಸ್ ಇದ್ರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ.
ಇನ್ನೊಂದು ಪ್ರಮುಖವಾದ ವಿಚಾರವನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ವೀರಪ್ಪ ಮೊಯ್ಲಿ ಅವರ ಏನಾದರೂ ಪ್ರಭಾವ ಇದೆಯಾ ಅನ್ನೋ ಒಂದು ವಿಚಾರದ ಬಗ್ಗೆ, ಇನ್ನು ವೆಂಕಟಸ್ವಾಮಿ ವಂಚನೆ ಬಗ್ಗೆ ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ, ಪ್ರತಿಯೊಂದರ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಕಂತುಗಳಲ್ಲಿ ಈ ರೀತಿಯಾಗಿ ಮೋಸ ಮಾಡಿರೋದು, ಅಗ್ರಿಮೆಂಟ್ ಪ್ರಕಾರ ಹಣ ಕೊಟ್ಟಿದ್ದೀನಿ ಅಂತ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಜಮೀನಿಗೆ ಶಾಸಕರಿಂದ ಅಲ್ಲಿ ಎಂಟ್ರಿ ಆಗುತ್ತೆ, ಕೇಸ್ ಇದ್ರೂ ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನ ಇದೇ ವೆಂಕಟಸ್ವಾಮಿ ಅವರು ತೋರಿಸ್ತಾರೆ. ಹಾಗಾಗಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರದ ಜೊತೆಗೆ ವೀರಪ್ಪ ಮೊಯ್ಲಿ ಅವರ ಒಂದು ಪ್ರಭಾವ ಅಥವಾ ಬೆಂಗಾವಲು ಅವರಿಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ನ ನಾಯಕರೇ ಉತ್ತರ ಕೊಡಬೇಕಾಗುತ್ತೆ. ಒಟ್ಟು 26 ಎಕರೆ ಒಂದು ಜಮೀನು, 27 ಎಕರೆ ಆಗುತ್ತೆ ಟೋಟಲ್ ಆಗಿ. ಇದರಲ್ಲಿ ಅಗ್ರಿಮೆಂಟ್ ಪ್ರಕಾರ ಹಣ ಕೊಟ್ಟಿದ್ದೀನಿ ಅಂತ ನಕಲಿಯಾದಂಥ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಅಲ್ಲಿ ಅತಿಕ್ರಮ ಪ್ರವೇಶ ಆಗಿದೆ. ಸಿದ್ದು, ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರ ವಿಚಾರವಾಗಿ ಬರೋಬ್ಬರಿ 27 ಎಕರೆ ಗುಳುಂ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಅವರಿಗೆ ಬೇಕಾದ ಹಾಗೆ ಪೇಪರ್ಗಳನ್ನು ಮಾಡಿಕೊಂಡು ವೃದ್ಧ ಏನು ಮಾಡೋಕ್ಕಾಗುತ್ತೆ, ಮೋಸ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು ಏನು ಅಮೌಂಟ್ ಅವರಿಗೆ ಸೇರಬೇಕು ಅದನ್ನು 3,46,00,000 ಇಳಿಸ್ಕೊಂಡು ಅಷ್ಟು ಅಮೌಂಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈವರೆಗೆ ಕಂತಿನಲ್ಲಿ ಕೊಟ್ಟಿರೋದು 2013 ಆಲ್ಮೋಸ್ಟ್ ನೀವು ಲೆಕ್ಕ ಹಾಕಿದರೆ 5 ವರ್ಷ ಆಗಿದೆ, ಆದರೆ ಕೊಟ್ಟಿರೋದು ಮಾತ್ರ 1,10,00,000 ರೂಪಾಯಿ ಮಾತ್ರ. ಟೋಟಲ್ ಆಗಿ 13,25,000 ಒಂದು ಎಕರೆಗೆ ಕೊಡ್ತೀನಿ ಅಂತ ಹೇಳಿ 27 ಎಕರೆ ವಂಚನೆ ಮಾಡಿರುವಂಥ ಒಂದು ಬಹಳ ದೊಡ್ಡದಾದಂಥ ಒಂದು ಮೋಸದ ವಿಚಾರ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ News18 ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅಗ್ರಿಮೆಂಟ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ಪೋರ್ಚುರಿಗಳಾಕಿದ್ದಾವೆ, ನಕಲಿ ದಾಖಲೆ ಯಾವ ರೀತಿ ಸೃಷ್ಟಿಯಾಗಿದೆ, ಎಲ್ಲದರೂ ಕೂಡ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಿನ್ ಟು ಪಿನ್ ಡೀಟೇಲ್ಸನ್ನು ಈ ಕ್ಷಣ News18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇರೋದು. ಕಂತುಗಳಲ್ಲಿ ಈವರೆಗೆ ಕೊಟ್ಟಿರೋದು ಕೇವಲ 1,10,00,000 ರೂಪಾಯಿ ಮಾತ್ರ. ಅಗ್ರಿಮೆಂಟ್ ಪ್ರಕಾರ ಹಣ ಕೊಟ್ಟಿದ್ದೀನಿ ಅಂತ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ. ದೇವನಹಳ್ಳಿ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರೇ ಉತ್ತರ ಕೊಡಬೇಕಾಗುತ್ತೆ, ಯಾಕೆ ಈ ರೀತಿಯಾಗಿ ಮಾಡಿದರು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಅದೇ ಗ್ರಾಮದ ಶ್ರೀನಿವಾಸಯ್ಯ ಅವರಿಗೆ ಆಗಿರುವಂಥ ಮೋಸ ಹೇಗಾಯಿತು, ಎಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ಮೋಸಕೊಳ್ಳದಂತಹ ಶ್ರೀನಿವಾಸಯ್ಯ ಅವರು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಫುಲ್ 27 ಎಕರೆ ನಾನೇ ಕೊಂಡ್ಕೊಳ್ತೀನಿ, ಅದರಲ್ಲಿ ಇರುವ ಪಿ ನಂಬರ್ಗಳೆಲ್ಲ ನಾನೇ ರೆಡಿ ಮಾಡ್ಕೊಳ್ತೀನಿ, 1 ಎಕರೆ ಎಕ್ಸ್ಟ್ರಾ ಜಮೀನು ನಾನು ತಗೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬ್ರೋಕರ್ ದಾರಿಯಲ್ಲಿ ಬಂದು ನನಗೆ ಈ ಥರ ಮೋಸ ಮಾಡಿ ನಂಬಿಕೆ ಕೊಟ್ಟು ಫಸ್ಟು 25 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ರಿಜಿಸ್ಟರ್ ಮಾಡ್ಕೊಳ್ಳೋಣ, ಅದರಲ್ಲಿ 3 ತಿಂಗಳೊಳಗೆ ನಿಮಗೆ ಎಲ್ಲ ಕೊಟ್ಬಿಡ್ತೀನಿ, ನೀವು ಯಾವ ಪೇಪರ್ ಇದೆಯೋ ಕೊಟ್ಟರೆ ಸಾಕು, ಬಾಕಿ ಪೇಪರ್ಗಳೆಲ್ಲ ನನ್ನ ಪವರ್ ಯೂಸ್ ಮಾಡಿ ನಾನು ತಹಸೀಲ್ದಾರ್ ಆಫೀಸಿಂದ ನಾನೇ ತಗೊಳ್ತೀನಿ ಅಂತೆಲ್ಲ ಹೇಳಿಬಿಟ್ಟು 13,50,000 ಮಾತುಕತೆ ನಡೆಸಿ ಫಿನಿಶ್ ಆಗಿದೆ. ಆ 13,50,000 ಅವನು ಕೊಡೋದಕ್ಕೆ 10,50,000 ಪ್ರಕಾರ ನಾನು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. 13,50,000 ಪ್ರಾಬ್ಲಮ್ ಬರ್ತದೆ, 3 ಲಕ್ಷ ಪ್ರಕಾರ ನಾನು 13,50,000 ಪ್ರಕಾರ ನಾವು ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಅದ್ರ ಪ್ರಕಾರ ಇರುವ ದುಡ್ಡು ನಾನು ಸೆಪರೇಟ್ ಆಗಿ ಕೊಟ್ಬಿಡ್ತೀನಿ, ಈ 10,50,000 ಪ್ರಕಾರ ಇರುವ ದುಡ್ಡು ನಾನು ಚೆಕ್ ಬುಕ್ ಏನೋ ಏನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಇದು 2013 26ನೇ ತಾರೀಕು ಸದ್ಯಸ್ಥಿತಿ ಕೋರ್ಟ್ನಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟಿರೋದು ಪ್ರೇಯರ್ ಏನಂದರೆ ನನಗೆ ಈ ಜಮೀನುಗಳೆಲ್ಲ ವಾಪಸ್ ಬರಬೇಕು, ನನಗೆ ವಾಪಸ್ ಕೊಡಿಸಿ, 1, 2 ಅವರು ಅವ್ರ ಆಳುಗಳು ಇಲ್ಲಿ ಸುತ್ತಮುತ್ತಲು ಬಂದು ನನಗೆ ಹಿಂಸೆ ಕೊಡಬಾರ್ದು, ನನ್ನ ಪೊಸೆಷನ್ ಬಿಟ್ಟು ಹೋಗಬಾರ್ದು, ಇದು ಬೇರೆ ಇವರು ದಾಖಲೆ ಅವ್ರ ಮೇಲೆ ಇರೋದಕ್ಕೋಸ್ಕರ ಅವರು ಬೇರೆ ಯಾರಿಗೂ ಪರಭಾರಿ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲ ಈ ಮಾರ್ಗೇಜ್ ಎಲ್ಲ ಮಾಡಬಾರ್ದು ಅಂತೇಳಿ ಕೋರ್ಟಿಂದ ಇಂಜೆಕ್ಷನ್ ಕೊಟ್ಟಿದ್ದಾರೆ.
ಎಸ್ ಎದು ಶ್ರೀನಿವಾಸಯ್ಯ ಅವರ ಮಾತು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಇದ್ರು. ಅವರು ಹೇಳೋ ಪ್ರಕಾರ ಆಲ್ಮೋಸ್ಟ್ 13 ಲಕ್ಷಕ್ಕೆ ಪ್ರತಿ ಎಕರೆ ಮಾತನಾಡಿರ್ತಾರೆ, ಆದರೆ ನಂತರ ಅದು 10 ಲಕ್ಷಕ್ಕೆ ಇಳಿಯುತ್ತೆ. ಕೆಲವೊಂದು ಪ್ರೊಸೀಜರ್ಗಳಿರ್ತವೆ, ಹಾಗಾಗಿ 10 ಲಕ್ಷಕ್ಕೆ ಅಲ್ಲಿ ಮಾತುಕತೆ ಆಗುತ್ತೆ ಅನ್ನೋದು ವಿಚಾರವಾಗಿ. ಆದರೆ ಇದುವರೆಗೆ ಆಲ್ಮೋಸ್ಟ್ 5 ವರ್ಷ ಆಗಿದ್ರೂ ಕೂಡ ಪೇಮೆಂಟ್ ಆಗಿರೋದು ಮಾತ್ರ ಒಂದು ಕೋಟಿಯಷ್ಟು ಮಾತ್ರ. ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದ್ದೀವಿ, ಜೊತೆಗೆ ನಮ್ಮ ಪ್ರತಿನಿಧಿ ಜೊತೆ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಜೊತೆಗೆ News18 Kannada ಈ ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್. ಥಾಮಸ್, ಈ ಒಂದು ವಂಚನೆ ಪ್ರಕರಣ ಆಲ್ಮೋಸ್ಟ್ 2013 ಅಂದರೆ ಆಲ್ಮೋಸ್ಟ್ 5 ವರ್ಷ ಆಯಿತು, ಯಾವ ರೀತಿಯಾಗಿ ಅಪ್ರೋಚ್ ಆಗ್ತಾರೆ, ಹೇಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಡೀಲ್ ಅಂತ? ನಿಜಕ್ಕೂ ಭಾರಿ ಬೇಸರವಾಗುವಂತ ಒಬ್ಬ ಚುನಾಯಿತ ಪ್ರತಿನಿಧಿ ಈ ಮಟ್ಟದಲ್ಲಿ ಮೋಸ ಮಾಡ್ತಾರ ಅನ್ನೋಂತ ಅನುಮಾನಗಳು ಕಾಡದಕ್ಕೆ ಆಸ್ಪದ ಕೊಡುವಂತ ಪ್ರಕರಣ ಇದು ನಿಜಕ್ಕೆ. ಯಾಕಂತ ಹೇಳಿದ್ರೆ ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿರ ಮೇಲೆ ಇಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ಇಲ್ಲಿ ಪ್ರಮುಖವಾಗಿ ವೆಂಕಟಸ್ವಾಮಿ ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ವೀರಪ್ಪ ಮೊಯ್ಲಿ ಅವರ ಪರಮಾಪ್ತ ಶಿಷ್ಯ ಅಂತ ಅನ್ಸ್ಕೊಂಡಿರುವಂತವ್ರು, ಅವರ ಒಂದು ಕೃಪಾಶೀರ್ವಾದದಿಂದಲೇ ಈ ಬಾರಿಯ ಟಿಕೆಟ್ ಅನ್ನು ಕೂಡ ಕಾಂಗ್ರೆಸ್ ಇಂದ ಪಡ್ಕೊಳ್ಳುವಂತ ಒಂದು ಎಲ್ಲ ರೀತಿಯಾದಂತ ಹುನ್ನಾರಗಳನ್ನು ಕೂಡ ಮಾಡ್ತಾ ಇದ್ರೆ, ಎಲ್ಲ ಒಂದ್ ಕಡೆ ವೀರಪ್ಪ ಮೊಯ್ಲಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತೇಳಿ. ಆದ್ರೆ ಪ್ರಶ್ನೆ ಇರುವಂತದ್ದು, ಇಂತಹ ತಪ್ಪನ್ನ ಮಾಡಿರುವಂತ ಇಂತಹ ದೊಡ್ಡ ಮಟ್ಟದ ಪ್ರಮಾದವನ್ನು ಎದುರಿಸ್ತಾ ಇರುವಂತ ಒಬ್ಬ ಅಮಾಯಕ ನಿಷ್ಪಾಪಿ 88 ವರ್ಷದ ವಯೋವೃದ್ಧರಾಗಿರುವಂತ ಶ್ರೀನಿವಾಸ ಎನ್ನುವಂತ ಶಿಡ್ಲಘಟ್ಟದ ಇದ್ದಲೂರು ಗ್ರಾಮ ಅವ್ರದ್ದು, ಅಲ್ಲಿ ಇರುವಂತ 26.6 ಎಕರೆ ಗುಂಟೆ ಎಕರೆ ಪ್ರದೇಶವನ್ನ ಕೆಲವೊಂದ್ ಕಡೆ ವೆಂಕಟಸ್ವಾಮಿ ಅವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದು ತಮ್ದು ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ಕೊಟ್ಟಿರುವಂತದ್ದು ಬಗ್ಗೆ ಈಗಾಗಲೇ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ಇಲ್ಲಿ ಗಮನಿಸುವಂತ ವಿಷಯ ಏನಂತ ಹೇಳಿದ್ರೆ, ಆ ಒಂದು ಠಾಣೆಯ ಖಡಕ್ ಇನ್ಸ್ಪೆಕ್ಟರ್ ಆಗಿರುವಂತ ಪ್ರದೀಪ್ ಪೂಜಾರಿ ಅವರು ಯಾವುದೇ ಒತ್ತಡಕ್ಕೂ ಕೂಡ ಈಡಾಗದೆ FIR ಅನ್ನು ಕೂಡ ಲಾಡ್ಜ್ ಮಾಡಿದ್ರು, ಈಗಾಗಲೇ ಚಾರ್ಜ್ ಶೀಟ್ ಕೂಡ ಲಾಡ್ಜ್ ಆಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸುವಂತ ಅಂಶ, ವೆಂಕಟಸ್ವಾಮಿ ಅವರು 2013 ಶ್ರೀನಿವಾಸ ಎನ್ನುವರಿಂದ 26.6 ಎಕರೆ ಗುಂಟೆ ಪ್ರದೇಶವನ್ನ ತಮಗೆ ಬೇಕನ್ನುವಂತ ರೀತಿಯಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಒಪ್ಪಂದದ ಪ್ರಕಾರ ಪ್ರತಿ ಎಕರೆಗೂ 13,25,000 ಹಣವನ್ನ ಕೊಡ್ಬೇಕಾಗುತ್ತೆ, ವೆಂಕಟಸ್ವಾಮಿ ಕೂಡ ಒಪ್ಕೊಂಡಿರ್ತಾರೆ. ಅವಾಗ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ, ಅಂತ ಟೈಮಲ್ಲಿ ಅವರು ಒಂದು 40 ಲಕ್ಷ ಹಣವನ್ನ ಅವ್ರು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಆ ನಂತರದಲ್ಲಿ ಯಾಕೋ ವೆಂಕಟಸ್ವಾಮಿ ಅವರು ಹಣವನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂತದ್ದು ಬಗ್ಗೆ ಅನುಮಾನಗೊಂಡಂತಹ ಶ್ರೀನಿವಾಸ ಅವರು ಒಂದು ಅವ್ರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆ ಒಂದು ಭರವಸೆಯ ಮೇಲೆ ವೆಂಕಟಸ್ವಾಮಿ ಅವರಿಗೆ ಒಂದಷ್ಟು ಒಪ್ಪಂದದ ಪತ್ರಗಳನ್ನ ಖಾಲಿ ಹಾಳೆಯ ಮೇಲೆ ತಮ್ಮ ಸಹಿ ಹಾಕಿ ಶ್ರೀನಿವಾಸ ಅವರು ಪತ್ರಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಆ ಸಹಿ ಹಾಕಿ ಕೊಟ್ಟಂತಹ ಖಾಲಿ ಶೀಟ್ ಮೇಲೆಯೇ ಈತ ಯಾವ ರೀತಿಯಾದಂತಹ ಇದನ್ನು ಒಕ್ಕಣೆಯನ್ನು ಬರ್ಕೊಳ್ತಾರೆ ಅಂತ ಹೇಳಿದ್ರೆ, ಶ್ರೀನಿವಾಸ ಅವರು ನಮಗೂ ಹಣದ ಯಾವುದೇ ರೀತಿಯಾದಂತಹ ಇದಿಲ್ಲ, ಎಲ್ಲವನ್ನೂ ಕೂಡ ನಾನು ಈಗಾಗಲೇ ಪಾವತಿ ಮಾಡಿದ್ದೀನಿ ಅನ್ನುವಂತ ರೀತಿಯಲ್ಲಿ ಒಕ್ಕಣೆಯನ್ನು ಬರ್ಕೊಳ್ತಾರೆ. ಇದನ್ನು ನೋಡಿ ಏಕಾಏಕಿ ಶ್ರೀನಿವಾಸ ಅವರು ಶಾಕ್ ಆಗ್ತಾರೆ. 85 ವರ್ಷ ಆಗಿರುತ್ತೆ ಅವಾಗ ಅಂತ ಹೇಳಿದ್ರೆ 2013 ನಡೆದಂತ ಘಟನೆ ಇದು, ಸರಿಸುಮಾರು 83 ವರ್ಷ ವಯಸ್ಸಾಗಿರುತ್ತೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಒಬ್ಬ ಮಾಜಿ ಶಾಸಕ ಅನಿಸ್ಕೊಂಡಂತವನು ಈ ರೀತಿ ವಂಚನೆ ಮಾಡಿದಾಗ ಎಲ್ಲೊಂದ್ ಕಡೆ ಶಾಕ್ ಆದಂತ ಶ್ರೀನಿವಾಸರು ವಿಚಲಿತಗೊಳ್ಳೋದಿಲ್ಲ, ಆ ಏಜ್ ಅಲ್ಲೂ ಕೂಡ ವಿಚಲಿತಗೊಳ್ಳೋದಿಲ್ಲ. ಯಾಕಂದ್ರೆ ಮಾಜಿ ಶಾಸಕನ ಒಂದು ಬಂಡವಾಳವನ್ನ ಬಯಲು ಮಾಡುವಂತದ್ರ ಜೊತೆಗೆ ತಾನು ತುಂಬಾ ಕಷ್ಟಪಟ್ಟು ದುಡಿದಿಟ್ಟಂತ ಒಂದು ಆಸ್ತಿ ಅದು, ಅದೇನು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಬ್ರು ತಲೆ ಮೇಲೆ ಕಲ್ಲೆತ್ತಾಕುವ ಅಥವಾ ಬೇರೆ ರೀತಿ ವಾಮಮಾರ್ಗಗಳನ್ನು ಸಂಪಾದನೆ ಮಾಡಿದಂತ ಭೂಮಿ ಅಲ್ಲ. 26.6 ಎಕರೆ ಜಮೀನೇನಿದೆ ಅದು ಶ್ರೀನಿವಾಸರವರು ತಮ್ಮ ಹಲವಾರು ವರ್ಷಗಳ ಒಂದು ಪರಿಶ್ರಮದ ಸಂಪಾದನೆಯ ರೀತಿಯಲ್ಲಿ ಕಾಯ್ದಿಟ್ಕೊಂಡಿದ್ರು. ಅದ್ರ ಮೇಲೆ ಒಬ್ಬ ಮಾಜಿ ಶಾಸಕ ಕಣ್ಣಾಕಿ ಅದನ್ನು ತನ್ನದೇ ಅನ್ನೋಂತ ರೀತಿಯಲ್ಲಿ ಬರ್ಸ್ಕೊಂಡಾಗ ನಿಜಕ್ಕೂ ಕೂಡ ಶ್ರೀನಿವಾಸರವರು ಕಾನೂನಾತ್ಮಕ ಸಮರವನ್ನ ಸಾರ್ತಾರೆ. ಕಾನೂನಾತ್ಮಕ ಸಮರದಲ್ಲಿ ಅವರಿಗೆ ಆರಂಭಿಕ ಗೆಲುವು ಕೂಡ ಸಿಕ್ಕಿದಂತಲೇ ಹೇಳ್ಬೋದು. ಈಗಾಗಲೇ FIR ದಾಖಲಾಗಿದೆ, ಚಾರ್ಜ್ ಶೀಟ್ ಆಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕೋರ್ಟ್ ಕೂಡ ಒಂದು ಆದೇಶ ಕೊಟ್ಟಿದೆ. ಆ ಒಂದು ಜಮೀನೊಳಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಅದರೊಳಗೆ ನಮ್ಮ ವಿಜುವಲ್ಸ್ ಅಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೇವೆ, ಆ ಒಂದು ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ಜಮೀನಿಗೆ ಪ್ರವೇಶ ಮಾಡಬಾರ್ದು, ವೆಂಕಟಸ್ವಾಮಿ ಆದಿಯಾಗಿ ಯಾರು ಕೂಡ ಪ್ರವೇಶ ಮಾಡಬಾರ್ದು, ಅದು ಅತಿಕ್ರಮ ಆಗುತ್ತೆ, ಅಕ್ಷಮ್ಯ ಆಗುತ್ತೆ ಅನ್ನೋಂತ ಒಂದು ಸೂಚನೆಯನ್ನ ನಾಮಫಲಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಈ ಕ್ಷಣದವರೆಗೂ ಕೂಡ ವೆಂಕಟಸ್ವಾಮಿ ಮತ್ತೆ ಅವರು ಪಟಾಲಾಮು ಅವಾಗವಾಗ ಹೋಗಿ ಆ ಜಮೀನ್ ನಮ್ದೇ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಎದುರಿಸುವಂತ ಬೆದರಿಕೆ ತಂತ್ರವನ್ನು ಕೂಡ ಅನುಸರಿಸ್ತಿದ್ದೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಪ್ರದೇಶನು ಹೇಗಿದೆ ಅಂತ ಹೇಳಿದ್ರೆ ಅಭಿಷೇಕ್, ಸಂಪೂರ್ಣವಾಗಿ ನಿರ್ಜನ ಪ್ರದೇಶ, ಒಂದು ಸಣ್ಣ ತುಂಬಾ ದೊಡ್ಡ 26 ಎಕರೆ ಪ್ಲಾಟ್ ಒಳಗಡೆ ಒಂದು ಮನೆ ಮಾಡ್ಕೊಂಡಿದ್ದಾರೆ ಇವರು. ಆ ಮನೆ ಒಳಗಡೆ ಇವರು ತಮ್ಮ ಧರ್ಮಪತ್ನಿ ಲಕ್ಷ್ಮಿ ಅನ್ನೋರ್ ಜೊತೆಗಿದ್ದಾರೆ. ಇವರನ್ನ ಬಿಟ್ರೆ ಯಾರೂ ಕೂಡ ಅವ್ರ ರಕ್ಷಣೆ ಇಲ್ಲ. ಹಾಗಾಗಿ ಒಂದ್ ಕಡೆ ಜೀವ ಭಯ, ಇನ್ನೊಂದ್ ಕಡೆ ಆಸ್ತಿಯನ್ನು ಕಳೆದುಕೊಳ್ಳುವಂತ ಆತಂಕದಲ್ಲಿ ಇರುವಂತ ಶ್ರೀನಿವಾಸ ಅವರಿಗೆ ಒಂದಂತದಲ್ಲಿ ಕಾನೂನೇ ರಕ್ಷಣೆ ಕೊಡಬೇಕಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವರಿಗಿರೋ ಆತಂಕ ಏನಂತ ಹೇಳಿದ್ರೆ, ಈ ಬಾರಿ ಮಾಜಿ ಶಾಸಕರಾಗಿಟ್ಕೊಂಡೇ ಇಷ್ಟು ಭೂಮಿಯನ್ನ ಲಪಡಾಯಿಸಿದಂತ ವೆಂಕಟಸ್ವಾಮಿ ಅವರಿಗೆ ಏನಾದ್ರೂ ಈ ಬಾರಿ ಟಿಕೆಟ್ ಕೊಟ್ಟು ದೇವನಹಳ್ಳಿಯಿಂದ ಅವ್ರು ಗೆದ್ದು ಬಂದಿದ್ದೆ ಆದಲ್ಲಿ
ನಾವು ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಡ್ತೀವಿ ಅನ್ನೋಂತ ಆತಂಕ ಜೀವ ಭಯದಿಂದ ಈ ಕುಟುಂಬ ನೆಲುಗ್ತಾ ಇದೆ. ಸೊ ಹಾಗಾಗಿ ಇವರು ಬೇರೆ ಯಾವುದೇ ರಕ್ಷಣೆ ಇಲ್ಲ. ವೀರಪ್ಪ ಮೊಯ್ಲಿ ಅವರನ್ನು ನಾವು ಆಗ್ರಹಿಸೋದು ಅಷ್ಟೇ, ತಮ್ಮ ಒಬ್ಬ ಅತ್ಯಾಪ್ತನ ಈ ಒಂದು ಪರಮಭ್ರಷ್ಟತೆಯನ್ನು ನಾವೇನು ಇಂಚಿಂಚಾಗಿ ತೋರಿಸ್ತಾ ಇದೀವಿ. ನಾವು ಯಾವುದೇ ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಒಂದು ವರದಿಯನ್ನು ಕೊಡ್ತಾ ಇಲ್ಲ. ಪಕ್ಕ ಪಿನ್ ಟು ಪಿನ್ ದಾಖಲೆಗಳನ್ನು ಕೂಡ ನಾವು ಸ್ಪಷ್ಟವಾಗಿ ಕೊಡ್ತಾ ಇದೀವಿ. ನಮ್ಮ ದಾಖಲೆಗಳಲ್ಲಿ ಅವ್ರು ಮಾಡಿರುವಂತಹ ಮೋಸದ ಬಗ್ಗೆ ದಾಖಲೆಗಳಿದೆ, ಎಫ್ಐಆರ್ ಲಾಡ್ಜ್ ಆಗಿರೋದಿದೆ, ಚಾರ್ಜ್ ಶೀಟ್ ಲಾಗು ಆಗಿರೋದಿದೆ, ಎಲ್ಲಾ ದಾಖಲೆಗಳನ್ನು ಕೂಡ ನಾವು ಇಂಚಿಂಚಾಗಿ ತೋರಿಸ್ತಾ ಇದೀವಿ. ಬಹುಶಃ ವೀರಪ್ಪ ಮೊಯ್ಲಿ ಅವರು ಈ ಒಂದು ಹಂತದಲ್ಲಾದ್ರೂ ತಮ್ಮ ಶಿಷ್ಯ ಮಾಡಿರುವಂತಹ ಒಂದು ಪರಮ ನೀಚ ಭ್ರಷ್ಟತನವನ್ನ ಇಲ್ಲೊಂದ್ ಕಡೆ ಅರ್ಥ ಮಾಡಿಕೊಂಡು ಬಹುಶಃ ಅವರಿಗೆ ಟಿಕೆಟ್ ಕೊಡುವಂತ ಒಂದು ಪ್ರಯತ್ನದೊಳಗಡೆ ಏನೋ ಇದಾರೆ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಏನೋ ಒಂದ್ ಕಡೆ ಆತಂಕ ಶ್ರೀನಿವಾಸ ಅವರಿಗೆ ಆಸ್ತಿ ಹೋಗ್ಬಿಟ್ರೆ ಆಸ್ತಿ ಹೋಗುತ್ತೆ, ಜೀವ ಭಯ ಇದೆಲ್ಲದರ ನಡುವೆ ಈ ಬಾರಿ ಏನಾದ್ರೂ ಗೆದ್ದ್ ಬಂದಿದ್ದೆ ಅದರಲ್ಲಿ. ಓಕೆ, ಧನ್ಯವಾದ ಸೋಮಸ್ ಮಾಹಿತಿಗಾಗಿ.